ಬಹುತೇಕ ಅಂದರೆ ರಾಜಕಾರಣ ಅಂದರೆ ಜಾತಿ ಹಣ ಬೇರೆ ಬೇರೆ ಲೆಕ್ಕಾಚಾರ ಇರುತ್ತೆ. ಸಹಜವಾಗಿ ಎಲ್ಲ ಪ್ರಶ್ನೆ ಕೇಳ್ತಾರೆ. ಮುನಿರತ್ನ ಅವ್ರ ಜಾತಿಯವ್ರದ್ದು ಒಂದು 50 ಓಟಿಲ್ಲ, ಆದರೂ ಹೆವಿ ಲೀಡಲ್ ಚುನಾವಣೆ ಗೆಲ್ತಾರೆ, ಹೆಂಗೆ ಸಾಧ್ಯ ಅಂತ ಅದೇ ನೇರವಾದ ಪ್ರಶ್ನೆ ನಿಮಗೀಗ. ನಾನು ಯಾವ ಜಾತಿಗೂ ಸಲ್ಲದ ಇರೋನು, ಅದೇ ನನಗೆ ಪ್ಲಸ್ ಪಾಯಿಂಟ್. ಯಾವುದನ್ನ ಒಂದು ಜಾತಿಗೆ ಸಲ್ಲಂಗಿದ್ದಿದ್ರೆ ಎಲ್ಲರೂ ಒಟ್ಟಾಗ್ಬಿಡ್ತಾ ಇದ್ರು. ನಾನು ಯಾರಿಗೂ ಸಲ್ಲದೆ ಇರೋದ್ರೆ ಎಲ್ರಿಗೂ ಬೇಕಾದವನು ನಾನು, ಎಲ್ಲರೂ ನನ್ನನ್ನು ಒಪ್ಕೊಳ್ತಾರೆ, ಯಾಕಂದರೆ ನಾನು ಎಲ್ರಿಗೂ ಬೇಕು. ಯಾವುದನ್ನ ಒಂದಾಗಿದ್ದಿದ್ರೆ ನನಗೂ ಒಂದಷ್ಟು ಜನ ತೊಂದರೆ ಕೊಡೋರೇನು, ಇವಾಗ ಹಂಗಿಲ್ಲ, ಎಲ್ಲರಿಗೂ ಬೇಕು, ಎಲ್ಲರೂ ಮುನಿರತ್ನ ಒಪ್ಕೊಳ್ತಾರೆ. ಭಾಳ ಇಂಟ್ರೆಸ್ಟಿಂಗ್ ಅಂದರೆ KPCC ಅಧ್ಯಕ್ಷ DK ಶಿವಕುಮಾರ್, ಅವ್ರ ಸಹೋದರ ಸಂಸದ DK ಸುರೇಶ್, RR ನಗರ ಕಾಳಾಗ ಹೇಗಿದೆ ಅಂದರೆ ಅಭ್ಯರ್ಥಿ ಕುಸುಮ ಆದರೂ ಸಹ ಹೋರಾಟ ಮುನಿರತ್ನ ವರ್ಸಸ್ DK ಸುರೇಶ್, DK ಬ್ರದರ್ಸ್ ಅಂತ ಆಗ್ಬಿಟ್ಟೈತೆ. ಹೆಂಗಿದು DK ಸುರೇಶ್ ಅವರು ಅದು ಯಾತಕ್ಕೆ ಇಷ್ಟು ಪ್ರತಿಷ್ಠೆ ಆಗಿ ತೊಗೊಂಡಿದ್ದಾರೆ ನನಗೂ ಗೊತ್ತಿಲ್ಲ, ನನಗೂ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಅವರು ಪಾರ್ಲಿಮೆಂಟಲ್ಲಿ ಒಟ್ಟು 8 ಅಸೆಂಬ್ಲಿ ಬರುತ್ತೆ. ಹೌದು, 8 ಅಸೆಂಬ್ಲಿನಲ್ಲಿ ಇರೋದು ಕಾಂಗ್ರೆಸ್ 2, ಒಂದು ಕನಕ್ಪುರ, ಒಂದೊಂದು ಆನೇಕಲ್. ಆರರಲ್ಲಿ ಇಲ್ವೇ ಇಲ್ಲ, ಆರರಲ್ಲಿ ಇಲ್ಲ, ಆ 6ರಲ್ಲಿ 5ರನ್ನ ಮುಟ್ತಾನೆ ಇಲ್ಲ ಅವರು. ನಾನೊಬ್ಬನೇ ಇಟ್ಕೊಂಬಿಟ್ಟವ್ರೆ. ಏನಂಗೆ ಅದು, ಯಾಕಂಗೆ ನಿಮ್ಮೆಲ್ಲ ಅಷ್ಟೊಂದು ಪ್ರೀತಿ ಅಂತ ನನಗೂ ಅರ್ಥನೇ ಆಗ್ತಾ ಇಲ್ಲ. RR ನಗರದ ಮೇಲೆ ಪ್ರೀತಿ, ವಿಶೇಷ ಕಾಳಜಿ, ಏನು ಮಾಡೋಕ್ಕಾಗಲ್ಲ. ಬೆಳಿಗ್ಗೆ ಇದ್ರೆ ಮುನಿರತ್ನ, ಮುನಿರತ್ನ ಅಂತಾರಪ್ಪ. ಬೆಳಿಗ್ಗೆ ಇದ್ರೆ ಮುನಿರತ್ನ ಅನ್ನಲ್ಲ, ಬೆಳಿಗ್ಗೆ RR ನಗರ, RR ನಗರ ಹಂಗೆ. ಮುನಿರತ್ನ ಅನ್ನೋದೇನಿಲ್ಲ, RR ನಗರ ಬೇಕಷ್ಟೇ. ದಿನಕ್ಕೊಂದು ಕಂಪ್ಲೇಂಟು, ದಿನಕ್ಕೊಂದು ಪ್ರೆಸ್ ಮೀಟು. ಏ ಇನ್ನೂ ಚುನಾವಣೆ ಎಲ್ಲೂ ಪ್ರಾರಂಭ ಆಗಿಲ್ಲ ಅಂದ್ರೆ RR ನಗರ ಪ್ರಾರಂಭ ಆಗ್ಬಿಟ್ಟಿದೆ. DK ಸುರೇಶ್ ಅವ್ರ ಪಾಪ, ಅವ್ರಿಗೇನೋ ಒಂದು ಈ ಕ್ಷೇತ್ರ ಬೇಕು. ಓಕೆ, ಅವ್ರಿಗೆ 5 ಕ್ಷೇತ್ರದ ಅಲ್ಲ, 7 ಕ್ಷೇತ್ರ ಯಾರನ್ನ ಗೆದ್ಕೊಂಡ್ರು ಚಿಂತೆ ಇಲ್ಲ. RR ನಗರ ಭಾಳ ಇಂಪಾರ್ಟೆಂಟ್ ಆಗಿದೆ. ಏನು ಹಿಂಗೆ ಅಂತ, ಕನಕ್ಪುರದಲ್ಲಿ ಅಷ್ಟೊಂದು ಟೈಮ್ ಕೊಡ್ತಾಯಿಲ್ಲಪ್ಪ. ಕನಕ್ಪುರಕ್ಕೂ ಟೈಮ್ ಕೊಡ್ತಾಯಿಲ್ಲ ನೋಡಿ, ಇವತ್ತು ಈಗ ಒಂದು 7-8 ಗಂಟೆಯಲ್ಲಿ ಇವತ್ತು ಬಂದಿದ್ದಾರೆ, ಇವತ್ತು ಅಲ್ಲೇ ಇದ್ದಾರೆ. ಓಕೆ, ಬಂದಿದ್ದೆ ಸುಮಾರು ಸಭೆಗಳು ಮಾಡಿ ಒಂದಷ್ಟು ಎಲ್ಲರನ್ನು ಸೇರ್ಪಡೆ ಮಾಡಿಕೊಂಡು ಭಾಳ ಕಷ್ಟಪಡ್ತಾ ಇದ್ದಾರೆ. ಒಂದು ಕಾಲದ ಆಪ್ತರು, ಒಂದು ಕಾಲದ ಸ್ನೇಹಿತರು, ಒಟ್ಟೊಟ್ಟಿಗೆ ಪ್ರಚಾರ ಮಾಡ್ತಾ ಇದ್ರಿ. ಒಟ್ಟಿಗೆ ಪ್ರಚಾರ ಅಲ್ಲ, ಒಟ್ಟಿಗೆ 2-ವೀಲರಲ್ಲಿ ಹೋಯ್ತಾ ಇದ್ವಿ ಅಪ್ಪ. ಓಂಡಾ ಆಕ್ಟಿವಾದಲ್ಲಿ ನಾನು ಓಂಡಾ ಆಕ್ಟಿವ್ ಓಡಿಸಿದ್ರೆ ಇವ್ರ ಹಿಂದೆ ಕೂತ್ಕೊಳ್ಳೋದು, ಅಷ್ಟು ಅನ್ಯೂನ್ಯತೆಯಿಂದ ಇದ್ದವರು. ಏನು ಮಾಡ್ತೀರಿ ರಾಜಕಾರಣ? ಮುನಿರತ್ನ ಇವತ್ತು ಅವಶ್ಯಕತೆ ಇಲ್ಲ, ಬೇರೆ ಪಕ್ಷ. ಈಗೇನನ್ನ ಅವ್ರಿಗೆ ದೇವರು ಬಂದು ವರ ಕೇಳಿದ್ರೆ ಅವ್ರು ಕೇಳೋದು ಒಂದೇ ವರ, ನನ್ನ ಮಗ ಮುನಿರತ್ನನ್ನ ಇಲ್ದಂಗೆ ಮಾಡಿಬಿಡು ಅಂತ. ಏನು ಕೇಳಲ್ಲ, ಹೌದಾ? ಅದೊಂದೇ ಕೇಳೋದು. ಏನು ಆ ಮಟ್ಟಿಗೆ ಅಂತ, ಅಷ್ಟೊಂದು ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ.